ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಮರ್ಗೆಂಡ್ಸಿಂದ ಚಿಪ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮರ್ಗೆಂಡ್ಸ್ ತೊಗೊಂಡಿದ್ದೀನಿ, ತುಂಬ ದೊಡ್ಡದಿದೆ, ಸುಮಾರು 1.5 kg ಬಂತು ಇದು ಒಂದು ಮರ್ಗೆಂಡ್ಸು. ನೋಡಿ, ಈ ಥರ ಈಸಿಯಾಗಿ ಸುಲ್ಕೋಬೋದು. ಇದು ನಾನು ಫ್ರಿಡ್ಜ್ನಲ್ಲಿಟ್ಟಿದ್ದೆ, 2 ದಿವಸ ಆಗಿತ್ತು ಫ್ರಿಡ್ಜ್ನಲ್ಲಿಟ್ಟು, ಅದರಿಂದ ತೆಗಿಯೋಕ್ಕೆ ಅಷ್ಟು ಕಷ್ಟ ಆಯಿತು. ಇಲ್ಲಾಂದರೆ ಫ್ರೆಶ್ ಆಗಿದ್ದರೆ ನಾವು ಸುಮ್ಮನೆ ಒಂದು ಕಟ್ ಹಾಕ್ಕೊಂಡು ಹಿಂಗೆ ತೆಗೆದ್ರೆ ಸಾಕು, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ಈ ಥರ ತುಳಿಯೋದು ಒಂದು ತೊಗೊಳ್ಳೋಣ. ನಿಮ್ಮ ಮನೇಲಿ ಯಾವುದಿದ್ರೂ ಪರವಾಗಿಲ್ಲ, ಇಲ್ಲ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು, ಇದಕ್ಕೆ ಅದೇ ಶೇಪ್ ಅಂತ ಏನಿಲ್ಲ. ಈ ತುಳಿಯೋದು ತೊಗೊಂಡು ಇದನ್ನು ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ತುಳಿದ್ರೆ ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಇದಕ್ಕೇನು ಶೇಪು ಅದೇ ಥರ ಅಂತ ಏನಿಲ್ಲ, ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ, ನಾನೆಲ್ಲ ತುರ್ಕೊಂಡಿದ್ದೀನಿ, ಈ ಥರ ರೌಂಡ್ ರೌಂಡಲ್ಲಿ ತುರ್ಕೊಂಡಿದ್ದೀನಿ. ಶೇಪ್ ಏನು ನೆಸೆಸರಿ ಇಲ್ಲ, ಇದಕ್ಕೆ ಯಾವ ಶೇಪ್ ಆದರೂ ಮಾಡ್ಕೋಬೋದು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ತಾ ಇದೆ, ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ನಾವು ಇದನ್ನು ಹಾಕ್ಕೊಳ್ಳೋಣ ಬೀನ್ಸ್ನ. ಇದನ್ನ ಮಾಮೂಲಿ ನಾವು ಪೊಟೆಟೋ ಚಿಪ್ಸ್ ಯಾವ ಥರ ಮಾಡ್ಕೊಳ್ತೀವಿ ಅದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಬನಾನಾ ಚಿಪ್ಸ್ ಮಾಡೋವಾಗ ನಿಮ್ಗೆ ಇದನ್ನು ತೋರಿಸಿದ್ದೀನಿ, ಒಂದು ಕಪ್ನಲ್ಲಿ ಒಂದು ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು. ತುಂಬ ಸುಲಭ ಇದು ಮಾಡೋದು ಚಿಪ್ಸು, ಯಾವುದೇ ಚಿಪ್ಸ್ ಆದರೂ ಅಷ್ಟೇ, ಬನಾನಾ ಆಗ್ಬೋದು, ಪೊಟೆಟೋ ಆಗ್ಬೋದು, ಮರ್ಗೆಣಸ್ ಇದು ಯಾವ ಚಿಪ್ಸ್ ಆದ್ರೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದು ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಇದಕ್ಕೆ ಹಾಕೋಬೇಕು ನಾವು. ಅವಾಗ ಅರಿಶಿನೂ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಪ್ಸ್ಗೆ, ಅದರಿಂದನೂ ಈ ಥರ ಮಾಡೋದು. ಹಾಕಿದ ತಕ್ಷಣ ಸ್ವಲ್ಪ ಸೌಂಡ್ ಬರುತ್ತೆ, ಆದರೆ ಸಿಡಿಯೋದೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡಿ, ಏನೂ ಆಗಲ್ಲ. ನೋಡಿ, ಇಷ್ಟೇ ಬರೋದು, ಜಾಸ್ತಿ ಏನು ಸೌಂಡ್ ಬರೋಲ್ಲ, ಮತ್ತು ಸಿಡಿಯೋದು ಇಲ್ಲ ಇದು. ಅಂದರೆ ಈ ಥರ ಮಾಡೋದು ಯಾಕೆ ಅಂತ ಅಂದರೆ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಉಪ್ಪು ಎಲ್ಲ, ಕಲರು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾವು ಚಿಪ್ಸ್ ಆದಮೇಲೆ ನಾವು ಮೇಲೆ ಏನು ಹಾಕಿದ್ರೂ ಅದು ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಅದು ನಾವು ಈ ಥರ ಮಾಡೋದ್ರಿಂದ ಚಿಪ್ಸಲ್ಲಿ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ, ಮತ್ತು ಕಲರು ಚೆನ್ನಾಗಿ ಬರುತ್ತೆ. ನೋಡಿ, ಶಬ್ದ ಕಮ್ಮಿ ಆಗೋದಷ್ಟೇ. ಜಾಸ್ತಿ ರೋಸ್ಟ್ ಆಗಿರೋದನ್ನ ಮಾತ್ರ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನು ಹಂಗೆ ಬಿಟ್ಟರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಕಲರ್ ಡಾರ್ಕ್ ಆಗಿಬಿಡುತ್ತೆ. ನೋಡಿ, ಇವಾಗೆಲ್ಲ ರೆಡಿ ಇದೆ, ತೆಗೆದಿಟ್ಕೊಳ್ತೀನಿ. ತುಂಬ ಹೆಲ್ತಿಯಾದ ಡಿಶ್ ಇದು. ನೋಡಿ, ಸ್ವಲ್ಪ ಫ್ರೈ ಆಯಿತು. ಸ್ವಲ್ಪ ಫ್ರೈ ಆದಮೇಲೆ ಇದನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಪ್ಸ್ ಎಲ್ಲ ಫ್ರೈ ಮಾಡಿದ್ದಾಯಿತು, ತುಂಬ ಚೆನ್ನಾಗಿ ಬಂದಿದೆ ಚಿಪ್ಸು. ಮಳೆ ಬರ್ತಾ ಇದೆ, ಬಿಸಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಮಾಡ್ಕೋಬೋದು ಇದನ್ನು. ನಾವು ಬರೀ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿರೋದಷ್ಟೇ. ನಿಮಗೆ ಬೇಕಂದರೆ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೋದು ಖಾರದ ಪುಡಿನ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ, ಅಲ್ಲಿವರೆಗೂ ಚೆಕ್ ಕೇರ್. ಥ್ಯಾಂಕ್ ಯು.